ನಾನು ಫಸ್ಟ್ನೇ ಲಕ್ಕಿ ಕಾಮೆಂಟನ್ನು ಓದ್ತಿದ್ದೀನಿ ನೋಡ್ರಿ. ವೆಂಕಟೇಶ್ ಸರ್ ಇವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ವೀಡಿಯೋಸ್ ನೋಡಿ. ಹಾಯ್, ಗುಡ್ ಈವ್ನಿಂಗ್ ಅನುಭಾಗಿ. ನೈಸ್ ಯೂಸ್ಫುಲ್ ಲಾಕ್ ಚಪಾತಿ ಚೆನ್ನಾಗಿ ಮಾಡಿದ್ದೀರಾ. ಲುಕಿಂಗ್ ಟೇಸ್ಟಿ ಆ್ಯಂಡ್ ನೈಸ್ ಪಲ್ಯ ಸೂಪರ್ ಆಗಿದೆ. ನಿಮ್ಮ ಪ್ರೆಗ್ನೆನ್ಸಿ ಕೇರ್ ಫ್ರಮ್ 6th month ಟು 9th month ತುಂಬ ಕಷ್ಟಕರವಾಗಿತ್ತು. ಗಾಡ್ ಈಸ್ ಗ್ರೇಟ್ ಎಲ್ಲ ಫಾರು ಮಾಡಿದ್ದಾನೆ. ಲೈಕ್ ದಿಸ್ ವಿಡಿಯೋ, ನೈಸ್ ಶೇರಿಂಗ್ ಆಫ್ ವಿಡಿಯೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಂದಗೋಕುಲ ಕನ್ನಡ ಲಾಕ್ಸ್ ಅಂತೇಳಿ ಪ್ರೌಡ್ ಆಫ್ ಆಲ್ ಮದರ್ಸ್ ಅಂತೇಳಿದ್ದಾರೆ. ಈ ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ಸಹ ನಾನು ಲಕ್ಕಿ ಕಾಮೆಂಟಾಗಿ ತೊಗೊಂಡಿದ್ದೀನಿ. ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ನೋಡಿರಿ, ಇವತ್ತು ಬೆಳಗ್ಗೆ ಮಾರ್ನಿಂಗು 9:30 ಆಗಿತ್ತು, ಹೊರಗಡೆ ಹೊಂಟಿದ್ದೀವಿ. ಎಲ್ಲಿಗಪ್ಪ ಅಂದರೆ, ನಾನು ನಮ್ಮ ಮನೆ ದೇವ್ರ ಕುರುಗೋಡು ಜಾತ್ರೆ ಆಯಿತು, ತೇರಾಯಿತು ಅಂತೇಳ್ಬಿಟ್ಟು ಪೂಜೆ ವೆಲ್ಲಾಗೆಲ್ಲ ತೋರಿಸಿದ್ದೆ. ನಾವು ತೇರ್ಗೆ ಹೋಗಿರಲಿಲ್ಲ, ಯಾಕಂದರೆ ತುಂಬ ಜನ ಇರ್ತಾರಲ್ಲ, ಹಾಗಾಗಿ ತೇರ್ಗೆ ಹೋಗಿರಲಿಲ್ಲ. ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಇವತ್ತು ಹೊರಡಕ್ಕತ್ತೀವಿ ನೋಡಿರಿ. ನಾನು ಬೀಗ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳು ಮತ್ತು ಮನೆಯವರು ಆಗಲೇ ಗಾಡಿ ತೆಗಿಯೋಕ್ಕೆ ಹೊರಟಿದ್ದಾರೆ ನೋಡಿ ಇಲ್ಲಿ. ಇದೇ ನೋಡಿ ನಮ್ಮ ಮನೆ ದೇವರು ದೊಡ್ಡ ಬಸವಣ್ಣ. ಕುರುಗೋಡಲ್ಲಿರೋದಿದು ಕುರುಗೋಡು ದೊಡ್ಡ ಬಸವೇಶ್ವರ ಅಂತೇಳ್ಬಿಟ್ಟು ನಮ್ಮ ಮನೆ ದೇವರು. ನಾನು ಗುಡಿನ ಕಂಪ್ಲೀಟಾಗಿ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಬಸವಣ್ಣನ ಪೂಜೆನೆ ನಾವು ಮೊನ್ನೆ ಮಾಡಿ ತೋರಿಸಿದ್ನಲ್ಲ, ಅದೇ ಪೂಜೆನೆ. ಅವತ್ತು ತೇರಿಗೆ ಬಂದಿರಲಿಲ್ಲಲ್ಲ, ಸೊ ಹಾಗಾಗಿ ಇವಾಗ ದರ್ಶನ ಪಡ್ಕೊಳ್ಳೋಕೆ ಬಂದ್ವಿ ನೋಡಿ. ಇಲ್ಲಿ ನಾನು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಮತ್ತು ಮನೆಯವರು ಮುಂದೆ ಹೋಗ್ತಾಯಿದ್ರು. ನಾನು ಆಗ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಕುರುಗೋಡು ಬಸವಣ್ಣ ಅವ್ರದ್ದು ನೋಡಿ. ನನ್ನ ಮಗಳು ಹಣ್ಣು ಕಾಯಿ ತೊಗೊಂಡಿರಲಿಲ್ಲ, ಹಾಗೆ ಬಂದ್ವಿ ನಾವು, ಹೋಗಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹೋದರು. ನನ್ನ ಮಗಳಿಗೆ ಅಲ್ಲಿ ಆನೆ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಂಟ್ರೆನ್ಸಲ್ಲೇ ಅಲ್ಲಿ ಆನೆ ಇದ್ದಾವೆ ನೋಡಿರಿ. ಒಳಗೆ ಹೋಗಕ್ಕತ್ತೀವಿ ಈಗ. ಇಲ್ಲಿ ನೋಡಿ, ಆದಷ್ಟು ನಾನು ಗರ್ಭಗುಡಿಯನ್ನು ಕವರ್ ಮಾಡಿದ್ದೀನಿ, ನೀವು ದರ್ಶನ ಮಾಡ್ಕೊಂಡಿರಾ ಅಂದ್ಕೊತೀನಿ. ತೀರ್ಥ ಬಾಯಿಗೆ ಹಾಕ್ತೀನಿ ಅಂತಿದ್ರು ಸ್ವಾಮಿಯರು, ಅವರು ಹಾಕ್ಸ್ಕೊಳಕ್ಕೆ ಅವಳು ರೆಡಿ ಇರಲಿಲ್ಲ, ನಾವು ಕೈಯಾಗೆ ಹಾಕ್ಸ್ಕೊಂಡ್ವಲ್ಲ, ಸೊ ಅವಳು ಸಹ ನಾನು ಕೈಯಾಗೆ ಹಾಕ್ಸ್ಕೊತೀನಿ ಅಂತೇಳ್ಬಿಟ್ಟು ಕೈಯಾಗೆ ಹಾಕ್ಕೊಂಡ್ಲು. ನಾವಿಲ್ಲಿ ವಿಭೂತಿ ಮತ್ತು ಕುಂಕುಮನ ಇಟ್ಟಿದ್ರು, ಸೊ ಹಚ್ಕೊಂಡು ದರ್ಶನ ಮಾಡಿಕೊಂಡು ಹೊರಗೆ ಬರೋಕತ್ತೀನಿ ನೋಡಿರಿ. ಹಾಕಮ್ಮ ಕೈ ಹಿಡ್ದು ಹಾಕ್ಸಕ್ಕೆ ಈಗ ಬರಲ್ಲ. ಹಣ್ಣು ಕಾಯಿ ಕವರ್ ಬಾ ಮಾ ಚಿನ್ನು ಹಂಗ ಬಾ. ಅಲ್ಲಿ ನೋಡಿ
ಆ ಕೂಡ್ಲೆ ತೆಗಿಸ್ತಾರೆ ಇವಾಗ ಗುಂಡು ಮಾಡ್ತಾರೆ ಅಂತ ಗುಂಡು ಅದು ಗುಂಡು ಮಾಡ್ತಾರೆ ನೋಡು ನಿನಗೆ ಹಿಂಗೆ ಮಾಡ್ತಿದ್ದು ಗುಬ್ಬಿಗಳಂತ ಜಾಗ ಅದಾವ ಸರಿ ಅಮ್ಮ ಅಲ್ಲಿಗೆ ಬರ್ತೀನಿ ಒಡಿ ಇನ್ನೊಂದು ಎಟ್ಟೊಡಿ ಇಲ್ಲಂತೂ ತುಂಬ ಅಂದರೆ ತುಂಬ ಗುಬ್ಬಿಗಳಿದ್ವು ಮತ್ತು ಪಾರಿವಾಳಗಳಿದ್ವು. ನಾನು ತೋರ್ಸಕತ್ತೀನಿ ನಿಮಗೆ ಕಾಣಿಸ್ತಿರ್ಬೋದೇನೋ. ಈಗ ಸ್ವಲ್ಪ ಬ್ಯಾಕ್ ನೋಡಿದರೆ ನಿಮಗೆ ಆ ಗುಬ್ಬಿ ಚಿಲಿಪಿಲಿ ಚಿಲಿಪಿಲಿ ಅಂತಿರೋ ಕೇಳಿಸ್ತಿರ್ಬೋದು. ನಾನು ಅದಕ್ಕೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಹಾಕಲಿಲ್ಲ. ಹಾಗೆ ಓನಾಗೆ ಹೇಗೆ ಮಾಡಿದ್ನೋ ಅದೇ ಥರ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆ ಗುಬ್ಬಿ ಕೇಳೋ ಸೌಂಡ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಜಾಸ್ತಿ ಗುಬ್ಬಿ ಮತ್ತು ಪಾರಿವಾಳನೇ ಇದ್ದಾವೆ ಈ ಗುಡಿಯಲ್ಲಿ ನೋಡಿ. ನಾನು ಇಲ್ಲಿ ಕಂಪ್ಲೀಟಾಗೆ ಗುಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಗುಡಿ ಅಂತೂ ತುಂಬ ದೊಡ್ಡದಾಗಿದೆ, ಮೇಲ್ಗಡೆ ರೂಮ್ಗಳೂ ಸಹ ಇದ್ದಾವೆ. ಅಲ್ಲೋಗಿ ಕೂದಲ ಸಾಕ್ಸೋರಿಗೆ ಅಂಥವ್ರಿಗೆ ಇಂಥವ್ರಿಗೆ ಅಂತೇಳ್ಬಿಟ್ಟು ರೂಮ್ಗಳು ಸಹ ಮಾಡಿದ್ದಾರೆ. ನಾನು ಹಾಗೆ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಮುಂದೆ ಹೋಗಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಮೇಲ್ಗಡೆ ಏರಿದ್ವಲ್ಲ ಅಲ್ಲಿ ಕಂಪ್ಲೀಟಾಗಿ ಗುಡಿ ಕವರ್ ಆಗ್ತಿತ್ತು. ಹಾಗೆ ನಿಮ್ಮ ಜೊತೆ ಒಂದು ಕ್ಲಿಪ್ಪನ್ನು ಶೇರ್ ಮಾಡಿದೆ ನೋಡಿರಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನಮ್ಮ ಮನೆಯವ್ರ ಫೋಟೋ ತಗ ಬನ್ನಿ, ಹೋಗ್ಬಿಟ್ಟು ಒಂದು ರೌಂಡು ಜಾತ್ರೆನ ಸುತ್ತಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬಂದಿತ್ತು ಜಾತ್ರೆ, ಮೂರ್ನಾಲ್ಕು ದಿನ ಆಗಿತ್ತು ಜಾತ್ರೆ ಆಗಿ ಅಂದರೂ ಸಹ ಇನ್ನೂ ಜಾಸ್ತಿ ಹೋಗಿರಲಿಲ್ಲ, ಹಂಗೆ ಇತ್ತು ಜಾತ್ರೆ. ನನ್ನ ಮಗಳು ಜಾತ್ರೆ ನೋಡಿದ್ಮೇಲೆ ಸುಮ್ಮನೆ ಬಿಡ್ತಾಳ, ಎಲ್ಲ ಆ ಕಡೆ ಸುತ್ತಾಡ್ಸಿದ್ವಿ ನೋಡಿರಿ. ಇಲ್ಲಿ ಪಕ್ಕದಲ್ಲೇ ಒಂದು ಬಳೆ ಅಂಗಡಿ ಇತ್ತು, ಬಳೆ ಅಂಗಡಿಗೆ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಅಲ್ಲೇ ನಿಲ್ಲಿಸಿದೆ, ಕರ್ಕೊಂಡು ಹೋಗೋಕತ್ತೀನಿ ಬಳೆ ಅಂಗಡಿಗೆ. ಅವ್ರು ನಮ್ಮ ಮನೆಯವರೇ ತೋರಿಸಿದ್ರು, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಳೆ ಅಂಗಡಿ ಇದೆ ನೋಡು ಅಂತೇಳ್ಬಿಟ್ಟು ಹೋಗಕತ್ತೀನಿ ನೋಡಿರಿ ಬಳೆ ಅಂಗಡಿ ಕಡೆ. ಜಾತ್ರೆನ ಹಾಗೆ ನಿಮಗೆಲ್ಲ ಒಂದು ಸರಿ ತೋರಿಸ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಎಲ್ಲಾನು ನಾನು ಕವರ್ ಮಾಡಿಕೊಂಡೆ ಜಾತ್ರೆದು.
ಎದಕ್ಕೆ ನಿಮ್ದಲ್ಲ ಅಂಗಡಿ ಅಲ್ಲ ನಿಮ್ಮ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕೊಟ್ಟು ಬಿಡ್ಬೇಕು ಎಲ್ಲರಿಗೆ ಅಷ್ಟೇ ಮತ್ತೆ ನೋಡಿ ತಗ. ನನ್ನ ಮಗಳಿಗೆ ಆಟ ಸಾಮಾನು ತಗೊಂಡು ಆಗಲೇ ತುಂಬ ಬಿಸಿಲಿತ್ತಲ್ಲ ಅವಳಿಗೆ ಸ್ವಲ್ಪ ಕಬ್ಬಿನಾಲ್ ಕುಡಿಸೋಣ ಅಂತ ಬಂದ್ವಿ. ಕಬ್ಬಿನಾಲಂತೂ ತುಂಬ ಕೆಟ್ಟದಾಗಿತ್ತು, ಲೈಫಲ್ಲೇ ಬ್ಯಾಡ್ ಅನುಭವ ಆಯಿತು, ಏನು ಚೆನ್ನಾಗಿರಲಿಲ್ಲ ನೋಡ್ರಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ವಾಪಸ್ ಊರಿಗೆ ಹೊರಡೋಣ ಕಬ್ಬಿನಾಲ್ ಕುಡ್ಕೊಂಡು ಅಂತೇಳಿ ಕಬ್ಬಿನಾಲ್ ಕುಡಿಯಕತ್ತೀವಿ. ಬಳೆ ಅಂತೂ ತುಂಬ ಕಾಸ್ಟ್ಲಿ ಹೇಳ್ತಿದ್ರು, 250-300 ಕಡಿಮೆ ಕೊಡ್ರಿ ಅಂದರೆ ಒಂದು 20 ರೂಪಾಯಿ ಕೂಡ ಬಿಟ್ಕೊಳ್ಳೋ ಮೂಮೆಂಟ್ ಅಲ್ಲಿರಲಿಲ್ಲ. ಕಲೆಕ್ಷನ್ಸ್ ಪರವಾಗಿಲ್ಲ, ಚೆನ್ನಾಗಿದ್ದು. ಬಟ್ ನಾನೇನು ಬಳೆ ತೊಗೊಂಡಿಲ್ಲ, ಏನೇನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಈಗ ಮನೆಗೆ ಬಂದ್ವಿ ನೋಡಿ, ಆಗಲೇ ಸಿಕ್ಕಾಬಟ್ಟೆ ಬಿಸಿಲಾಗ್ಬಿಟ್ಟಿದೆ, ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಬಿಸಿಲಿದೆ. ನನ್ನ ಮಗಳು ಇನ್ನೂ ಒಳಕ್ಕೂ ಕೂಡ ಬರಲಿಲ್ಲ, ಅಲ್ಲೇ ಹೊರಗೆ ಬಂದುಬಿಟ್ಟು ಹೊರಗಳ ರೂಮಲ್ಲೇ ಕುತ್ಕೊಂಡು ಆಗಲೇ ಆಟ ಸಾಮಾನು ತಗೊಂಡು ಆಟ ಆಡೋಕತ್ತೇಳೆ. ಅವಳಿಗೆ ಯಾವಾಗ ನೋಡಲೋ ಯಾವಾಗ ಬಿಡಲೋ ಆಟ ಸಾಮಾನು ಅನ್ನಂಗಾಗಿತ್ತು ನೋಡಿರಿ. ಬಿಸಿಲಿತ್ತಲ್ಲ, ನಾನು ಸ್ವಲ್ಪ ಮಿಡಿ ಚೇಂಜ್ ಮಾಡಿ ಅದು ಅಲ್ಲೇ ಕುಂದ್ರಿಸಿದ್ದೆ ಗಾಳಿಗೆ, ಅಲ್ಲಿ ಆಟ ಆಡ್ಕೊಳಕಂತೇಳಿ ನೋಡ್ರಿ. ಅಪ್ಪ ಮಗಳು ಬುಲೆಟ್ ಹುಡುಕ್ತಾ ಇದ್ದಾರೆ. ಈಗ ನಾನು ಇನ್ನೂ ಸ್ವಲ್ಪ ಐಟಮ್ಸ್ ಏನೇನು ತೊಗೊಂಬಂದಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನನ್ನ ಮಗಳದ್ದು ಅಡುಗೆ ಸೆಟ್ಟು, ಅಡುಗೆ ಮಾಡೋಕ್ಕೆ ಬೇಕಂತೆ ಅದಕ್ಕೆ ಅಡುಗೆ ಸೆಟ್ ತಗೊಂಡಿದ್ದಾಳೆ. ಮತ್ತು ನಾವು ಸ್ಪೆಕ್ಟು ಎಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ಅಲ್ಲಿಟ್ಟಿದ್ದೆ, ಅದ್ರಾಗ ಏನಿರಲಿಲ್ಲ ತೆಗಿಯೋಕ್ಕೆ. ಹಾಗಾಗಿ ನೀರಿನ ಬಾಟ್ಲಿ ಸ್ವಲ್ಪ ದೊಡ್ಡದ್ರಲ್ಲಿ ಹಾಕ್ಕೊಂಡೋಗಿದ್ವಿ. ಮತ್ತು ಹಣ್ಣು ಕಾಯಿ ಮಾಡಿಸಿದ್ವಲ್ಲ ಅದು ಕೊಬ್ಬರಿನೂ ಸಹ ಇಟ್ಕೊಂಡಿದ್ವಿ. ನಾನು ಜೋಡಿಕಾಯನ್ನು ಮಾಡಿಸಿರಲಿಲ್ಲ, ಸಿಂಗಲ್ದೇ ಮಾಡಿಸಿದ್ವಿ. ಮತ್ತು ಕರ್ಚಿಪ್ಪು ಸುಮ್ಮನೆ ಬ್ಯಾಗೆಲ್ಲ ತೆಗಿತಿದ್ನಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ. ನಾನು ಮತ್ತು ಇದು ಕವರ್ಸ್ಗಳು ಎರಡು ಇಟ್ಕೊಂಡು ಹೋಗಿದ್ದೆ. 2 ದಿನ ತುಂಬ ಮಳೆ ಆಯಿತು ನಮ್ಮೂರಲ್ಲಿ, ಮತ್ತು ಮಳೆ ಬಂದರೆ ಆ ಥರ ತಲೆಗೆ ಹೊತ್ಕೊಂಡ್ರೆ ತಲೆ ನೆನೆಯಲ್ಲ ಪಾಪುಗೆ ನನಗೆ ಅಂತೇಳ್ಬಿಟ್ಟು ಒಂದೆರಡು ಕವರನ್ನು ಸಹ ಇಟ್ಕೊಂಡು ಹೋಗಿದ್ದೆ. ಬಟ್ ಮಳೆ ಏನು ಬರಲಿಲ್ಲ, ಸ್ವಲ್ಪ ತಂಪು ವಾತಾವರಣ ಇತ್ತು ಹೋಗುವಾಗ. ಬರುವಾಗಂತೂ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು, ತಡ್ಕೊಳ್ಳೋದಾಗಲಿಲ್ಲ ಅಷ್ಟು ಬಿಸಿಲು. ಇಲ್ಲಿ ನನ್ನ ಫೇವ್ರೆಟ್ ಮೈಸೂರು ಪಾಕ್ ಅಂತೇಳ್ಬಿಟ್ಟು ಸ್ವಲ್ಪ ಮೈಸೂರು ಪಾಕ್ ತೊಗೊಂಡ್ವಿ. ಆಮೇಲೆ ನಮ್ಮ ಮಗಳು ಅಲ್ಲಿರೋದು ನೋಡಿ ಬೆಂಡು ಬೆತ್ತಾಸು ಅಂತ ಕರಿತೀವಿ ನಾವು ಅದನ್ನು, ಬೆಂಡು ಬೆತ್ತಾಸನ್ನ ನೋಡಿಬಿಟ್ಟು ತೊಗೋಬೇಕು ಅಂತೇಳಿ ತೊಗೊಂಡ್ಳು. ಇಷ್ಟು ತೊಗೊಂಬಂದ್ವಿ ನೋಡಿ. ನನ್ನ ಈ ಒಂದು ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು. ನಮ್ಮ ಮನೆ ದೇವ್ರ ದರ್ಶನ ನಿಮಗೂ ಸಹ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್ ಬಾಯ್.